ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರುಗಳಿಗೆ ಬಿಜೆಪಿ ನಾಯಕರು ಯಾಕೆ ಬಂಡೆ ಏನ್ ಮಾಡ್ತಾರೆ, ರೆಡ್ ಕಾರ್ಪೆಟ್ ಹಾಕಿ ಹಾಕಿ ಸ್ವಾಗತ ಮಾಡ್ತಾ ಇದಾರೆ, ಇದೆಲ್ಲ ಏನ್ ಸೂಚನೆಗಳು? ಒಂದು ಗಾದೆ ಮಾತಿದೆ, ಹಿಟ್ಟು ಹಳಸಿತ್ತು ಡ್ಯಾಶ್ ಡ್ಯಾಶ್ ಕಾಯ್ದಿತ್ತು ಅಷ್ಟೇ. ಈಗ ನೀವು ಯಾವ ರೀತಿ ಬೇಕಾದ್ರೂ ವಿಶ್ಲೇಷಣೆ ಮಾಡಬಹುದು, ಯಾವ ತರ ಬೇಕಾದ್ರೂ ವಿಶ್ಲೇಷಣೆ ಮಾಡಬಹುದು. ಭಾರತೀಯ ಜನತಾ ಪಾರ್ಟಿ ಒಂದು ಕಾರ್ಯಕರ್ತರ ಆಧಾರಿತ ಪಾರ್ಟಿ. ಪಕ್ಷ ತನ್ನ ನಷ್ಟವನ್ನ ಬಹಳ ಶೀಘ್ರದಲ್ಲಿ ತುಂಬಿಕೊಳ್ಳುತ್ತೆ, ಆದ್ರೆ ಯಾರಿಲ್ಲಿಂದ ಬಿಟ್ಟು ಹೋಗ್ತಾರಲ್ಲ ನಾಯಕರು, ಅವರಿಗಾದ ನಷ್ಟವನ್ನ ಅವ್ರು ತುಂಬಿಸ್ಕೊಳ್ಳಕ್ ಜೀವನ ಇಡೀ ಸಾಧ್ಯ ಆಗಲ್ಲ. ಜಾಸ್ತಿ ಉತ್ಸಾಹ ಜಾಸ್ತಿ ಆದ್ರೆ ಬಲೂನ್ ಧಮ್ ಅನ್ನತ್ತೆ, ಬಲೂನ್ಗೆ ಜಾಸ್ತಿ ಗಾಳಿ ತುಂಬಿದ್ರೆ ಏನಾಗುತ್ತೆ ಹೇಳಿ, ಧಮ್ ಅನ್ನತ್ತೆ. ಹಾಗೇನೆ ಕಾಂಗ್ರೆಸ್ಗೆ ಗಾಳಿ ಜಾಸ್ತಿ ಆಗಿರೋದ್ರಿಂದ ಅದು ಬ್ಲಾಸ್ಟ್ ಆಗುತ್ತೆ. ಈಗ ಅವ್ರ ಆಸೆ ಪಡ್ತಿರೋದು ಅದೇ ತಾನೇ, ಎಲ್ಲ ದೇವರಲ್ಲೂ ಹರಕೆ ಹೊತ್ತಿರೋದು ಅದೇ ತಾನೇ. ಅವ್ರಿಗೇನ್ ಮೆಜಾರಿಟಿ ಬೇಕು ಅಂತ ಏನಾರು ಕೇಳ್ತಾರ? ಯಾವ ಪಕ್ಷಕ್ಕೂ ಮೆಜಾರಿಟಿ ಬಾರದೇ ಇರಲಪ್ಪ, ಆಗ ನಾವೇ ಅನಿವಾರ್ಯ ಆಗ್ತೀವಿ ಅಂತ ಅವ್ರು ಕಾಯ್ತಾ ಇದಾರೆ. ನೋಡೋಣ, ಆತರದ ಪರಿಸ್ಥಿತಿ ಏನೋ ಬರಲ್ಲ. ಕಳೆದ ಸರಿ ಆಪರೇಷನ್ ಕಮಲ ಮಾಡೋದಕ್ಕೆ ಜನ ಹುಡುಕಾಡಬೇಕಾಯ್ತು, ಈಗ ಎಲ್ಲ ಕಡೆನೂ ನಮ್ ನೆಟ್ವರ್ಕ್ ಎಸ್ಟಾಬ್ಲಿಷ್ ಆಗಿದೆ. ಎಲ್ಲಾ ಕಡೆಗೂ ನಮ್ಮ ನೆಟ್ವರ್ಕ್ ಎಸ್ಟಾಬ್ಲಿಷ್ ಆಗಿದೆ, ಹಾಗಾಗಿ ಕನೆಕ್ಟ್ ಮಾಡೋದು ಬಹಳ ಸುಲಭ. ಅಲ್ಲ, ನಮ್ಗೆ ಅಂತ ಪರಿಸ್ಥಿತಿ ಬರಲ್ಲ. ಕನೆಕ್ಟ್ ಮಾಡೋದು ಬಹಳ ಸುಲಭ. ಮುಂಚೆ ಕನೆಕ್ಟ್ ಮಾಡ್ಲಿಕ್ಕೆ ಬಹಳ ಹುಡುಕಾಡ್ಬೇಕಿತ್ತು, ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ಈಗ ನೆಟ್ವರ್ಕ್ ಎಲ್ಲಾ ಕಡೆನೂ ಇದೆ, ಎಲ್ಲಾ ಕಡೆ ನೆಟ್ವರ್ಕ್ ಇದೆ.